ಸೊ ನೋಡ್ಬೋದು ನೀವು ಇದು ಇಲ್ಲಿ ಸ್ವಿಚ್ ಇದೆ ಇಲ್ಲಿ ಆನ್ ಮಾಡಿಕೊಂಡು ಬೇಕಾದ ಇದನ್ನ ಕ್ಲೋಸ್ ಮಾಡ್ಕೊಳ್ಳೋದು ಇದು ಸೊ ಏನೇನೋ ಸೆಟ್ ಮಾಡಿದ್ದಾರೆ ವಿತ್ ಫ್ಯೂಲು ನಿಮಗೆ ಫ್ಯೂಲ್ ಹಾಕ್ಸ್ಕೊತೀನಿ ಅಂದರೆ 40-45 ಪೀಸ್ ಆರಾಮ್ ಅಂತ ಹೇಳ್ಬೋದು ತಿರ ಲೈಕ್ ಏನಪ್ಪ ಇದು ಮಳೆ ಬಂದರೆ ಮೋಟ್ರ್ ಹಾಳಾಗೋಗಲ್ವಾ ವೈರ್ಗಳು ಟೆಚ್ಚಾಗಿ ಡಮ್ಗಿ ಬಂದ್ಬಿಡಲ್ವಾ ಅಂತ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಪ್ರೀವಿಯಸ್ ವೀಡಿಯೋಗಳಲ್ಲಿ ನೋಡಿರ್ತೀರ ಅಂದ್ಕೋತೀನಿ ಫ್ಯೂಲ್ ಗಾಡಿಗಳು ಇಲ್ಲ ಫ್ಯೂಲ್ ಮೊಪೆಡು ಇಲ್ಲ ಫ್ಯೂಲ್ ಬೈಕ್ಗಳನ್ನ ನಾವು ಎಲೆಕ್ಟ್ರಿಕ್ಗೆ ಕನ್ವರ್ಟ್ ಮಾಡಿದ್ದೀವಿ ಅಂಥ ವೀಡಿಯೋಸ್ಗಳಲ್ಲಿ ಈ ಥರದ್ದು ಇನ್ನೊಂದು ಹೊಸ ವೀಡಿಯೋ ಹೋಂಡಾ ಗ್ರೇಜಿಯಾ ಅನ್ನೋ ಗಾಡಿನ ಪೆಟ್ರೋಲು ಕಮ್ ಎಲೆಕ್ಟ್ರಿಕ್ ಎರಡಕ್ಕೂ ಕನ್ವರ್ಟ್ ಮಾಡಿದ್ದೀವಿ ಸೊ ಹಬ್ ಮೋಟರೆಲ್ಲ ಇಲ್ಲೇ ಇದೆ ಪ್ರೀವಿಯಸಲ್ಲಿ ನೋಡಿರ್ಬೋದು ಹೋಂಡಾ ಆ್ಯಕ್ಟಿವ ಮಾಡಿದ್ದೀವಿ ಪ್ಲಾಟಿನಾ ಮಾಡಿದ್ದೀವಿ ಯಶೋನ್ ಗಾಡಿಗಳನ್ನ ಮಾಡಿದ್ದೀವಿ ಬೈಕಲ್ಲೂ ಇವರು ಹ್ಯಾರ್ಲಿ ಡೇವಿಡ್ಸನ್ ಮಾಡಿದ್ದಾರೆ ಗುರು ಯಾರು ಅಂತ ನಿಮಗೂ ಗೊತ್ತಾಗಿರುತ್ತೆ ನಮ್ಮ ಜಗದೀಶ್ ಅವರು ಸೊ ಹ್ಯಾರ್ಲಿ ಡೇವಿಡ್ಸನ್ ಅಂತೀನಿ ಸಾರಿ ರಾಯಲ್ ಎನ್ಫೀಲ್ಡ್ನ ಮಾಡಿದ್ದಾರೆ ಕನ್ಫ್ಯೂಸ್ ಆಗೋಯ್ತು ಸೊ ರಾಯಲ್ ಎನ್ಫೀಲ್ಡ್ನು ಮೋಟರ್ ಹಾಕಿ ಇದು ಮಾಡಿದ್ದಾರೆ ಸೊ ಆ ವೀಡಿಯೋ ಬೇಕಂದರೆ ಕಮೆಂಟ್ ಸೆಕ್ಷನ್ ಹಾಕಿಬೇಕು ಅದನ್ನು ರಿವ್ಯೂ ಮಾಡೋಣ ಸೊ ಈಗ ಸದ್ಯಕ್ಕೆ ನಮ್ಮ ಹತ್ರ ಇದೆ ಹೋಂಡಾ ಗ್ರೇಜಿಯಾ ಅಂತ ಸೊ ನೋಡ್ಬೋದು ನೀವು ಇಲ್ಲಿ ಹಬ್ ಮೋಟರ್ ಹಾಕಿದ್ದಾರೆ ಆಮೇಲೆ ನೆಕ್ಸ್ಟು ಇನ್ನೂ ಏನೇನೋ ಚೇಂಜಸ್ ಎಲ್ಲ ಮಾಡಿದ್ದಾರೆ ಸೊ ನಾನು ಹೇಳೋದಕ್ಕಿಂತ ಅವ್ರು ಹೇಳೋದೇ ಬೆಸ್ಟು ನಾನು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಹೇಳ್ಬಿಡ್ತೀನಿ ಇಲ್ಲ ನೋಡಿ ಬ್ಯಾಟ್ರಿ ಇಲ್ಲಿದೆ ಸೊ ಏನೇನೋ ಸೆಟ್ ಮಾಡಿದ್ದಾರೆ ವಿತ್ ಫ್ಯೂಲು ನಿಮಗೆ ಫ್ಯೂಲ್ ಹಾಕ್ಸ್ಕೊತೀನಿ ಅಂದರೆ ಇಲ್ಲಿ ಫ್ಯೂಲು ಹಾಕ್ಸ್ಕೋಬೋದು ಇಲ್ಲ ಅಂದರೆ ಡಿ ಪಿ ಆನ್ ಮಾಡಿಕೊಂಡು ಬ್ಯಾಟ್ರಿಲೂ ಯೂಸ್ ಮಾಡ್ಕೋಬೋದು ಸೊ ಎರಡೂ ಥರನೂ ಮಾಡ್ಬೋದು ಈ ಗಾಡಿ ಹೆಂಗೆ ಹೋಗುತ್ತೆ ಏನು ಕತೆ ಎಲ್ಲ ಹೇಳ್ತೀನಿ ಏನೇನು ಮಾಡಿದ್ದಾರೆ ಅಂತ ನಮ್ಮ ಜಗದೀಶ್ ಅವನ್ನ ನಾವೇ ಕೇಳೋಣ ಹಾಯ್ ಬ್ರೋ ಹೆಂಗಿದ್ದೀರಾ ಸೊ ಏನೇನು ಮಾಡಿದ್ದೀರಾ ಈ ಹೋಂಡಾ ಗ್ರೇಜಿಯಾಗೆ ಸೊ ಸೇಮ್ ಆ್ಯಕ್ಟಿವ್ ಪ್ಲಾಟಿನಾ ನಾವೆಲ್ಲ ಏನೇನು ಮಾಡಿದೀವಿ ಅದು ಸೇಮ್ ಎಲ್ಲ ಓಕೆ ಸೊ ಏನೇನು ಚೇಂಜಸ್ ಇದೆ ಇದರಲ್ಲಿ ಈಗ ಹೊಸದಾಗಿ ಏನಾದರೂ ಡಿಫ್ರೆಂಟ್ ಆಗಿ ಈ ಥರ ಸ್ವಿಚ್ ಇದೆಲ್ಲ ತುಂಬ ಚೆನ್ನಾಗಿದೆ ನೋಡಿ ಲೈಕ್ ಇಲ್ಲಿ ಸ್ವಿಚ್ ಓಕೆ ಮಾಡ್ಕೊಂಡ್ರೆ ಸೊ ನೋಡ್ಬೋದು ನೀವು ಇದು ಇಲ್ಲಿ ಸ್ವಿಚ್ ಇದೆ ಇಲ್ಲಿ ಆನ್ ಮಾಡ್ಕೊಂಡು ಬೇಕಾದ ಇದನ್ನ ಕ್ಲೋಸ್ ಮಾಡ್ಕೊಳ್ಳೋದು ಇದು ಬಂದ್ಬಿಟ್ಟು ನಿಮಗೆ ಇದು ಹೆಡ್ ಲೈಟ್ ಮುಂದೆ ಸೊ ಮುಂದೆ ಹೆಡ್ ಲೈಟ್ ಇದೆ ನೋಡಿ ಇಲ್ಲಿ ಹೆಡ್ ಲೈಟ್ ಇದೆ ಅದು ಆಮೇಲೆ ತೋರಿಸ್ತೀನಿ ಮುಂದೆ ಕಡೆ ಇದು ಬಂದ್ಬಿಟ್ಟು ಸ್ಪೋರ್ಟ್ಸ್ ಮೋಡು ಇದು ಆನ್ ಮಾಡ್ಕೊಂಡ್ರೆ ಸ್ಪೋರ್ಟ್ಸ್ ಮೋಡು ಹೋಗ್ತಾ ಹೋಗ್ತಾ ರನ್ನಿಂಗ್ ಅಲ್ಲಿ ಸ್ಪೋರ್ಟ್ಸ್ ಆನ್ ಮಾಡ್ಕೊಂಡು ಓಕೆ ಒಂದು ನಿಮಿಷ ಓಕೆ ಆಮೇಲೆ ನೆಕ್ಸ್ಟ್ ಇದು ಬ್ಯಾಟ್ರಿ ಇಂಡಿಕೇಟರ್ ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟು ಇದೆ ಅಂತ ಸೊ ಇದು ಬ್ಯಾಟ್ರಿ ಪರ್ಸೆಂಟೇಜ್ ಸೊ ಕ್ರೇಜಿ ಇಲ್ಲಿ ಓ ಎಲ್ಲಿ ಬೇಕಾದ್ರೂ ಹಾಕ್ಸ್ಕೋಬಹುದು ಸೊ ಇವ್ ಕಸ್ಟಮರ್ ಇಲ್ಲಿ ಹಾಕ್ಸ್ಕೊಂಡಿದ್ದಾರೆ ಸ್ಪೇಸ್ ಇಲ್ಲ ಓಕೆ ಇಲ್ಲೇ ಇದೆ ನೋಡಿ ಇದು ಓಪನ್ ಟೈಪ್ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಓಕೆ ಕ್ರೇಜಿ ಆಗಿದೆ ಬ್ರೋ ಚೆನ್ನಾಗಿದೆ ಶೋರೂಮ್ ವೆಹಿಕಲ್ ಲಿಂಕ್ ಬರುತ್ತೋ ಆ ಥರನೇ ಓ ಸೂಪರ್ ಆಗಿದೆ ಬ್ರೋ ಚೆನ್ನಾಗಿ ಮಾಡಿದ್ದೀರಾ ಸೊ ಇದು ಪೆಟ್ರೋಲ್ಗೆ ಎರಡಕ್ಕೂ ಇದು ಮಾಡ್ಕೋಬೋದಲ್ಲ ಸ್ವಿಚಬಲ್ಲು ಓ ಸೂಪರ್ ಇದು ಇದು ಸ್ಪೋರ್ಟ್ಸ್ ಮೋಡ್ ಇದೆ ಆಮೇಲೆ ಫಾಗ್ ಲ್ಯಾಂಪ್ ಸೊ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ನೋಡಿ ಫಾಗ್ ಲ್ಯಾಂಪ್ ಇದೆ ಫಾಗ್ ಲ್ಯಾಂಪ್ ನಾರ್ಮಲ್ ಆಗಿ ಈ ಹೆಡ್ ಲೈಟ್ಗೆ ಏನು ಕನೆಕ್ಟ್ ಮಾಡಲ್ಲ ಅಂದರೆ ಹೆವಿಯಾಗಿ ಬ್ಯಾಟ್ರಿ ಎಳೆದು ಬಿಡುತ್ತೆ ಅದಕ್ಕೆಲ್ಲ ಎಲ್ ಇ ಡಿ ಲೈಟ್ಸ್ನ ಯೂಸ್ ಮಾಡ್ತಾರೆ ಸೊ ಮೋಟರ್ ಸ್ಪೆಕ್ಸ್ ಎಲ್ಲ ಏನೇನೊಂದು ಲೈಕ್ ಎಷ್ಟು ಇದು ಮೋಟ್ರು 1500 ವ್ಯಾಟ್ಸ್ ಓಕೆ ಎಲ್ಲದಕ್ಕೂ ವರ್ಕ್ ಆಗುತ್ತೆ ಎಲ್ಲದಕ್ಕೂ ವರ್ಕ್ ಆಗುತ್ತೆ ಬಂದ್ಬಿಟ್ಟು ನಿಮಗೆ ಲಾಸ್ಟ್ ಟೈಮ್ ಆಕ್ಟಿವ್ ಮಾಡೋದ್ರಲ್ಲಿ 48 ವೋಲ್ಟ್ಸ್ ಹಾಕಿದ್ವಿ ಇದರಲ್ಲಿ 60 ವೋಲ್ಟ್ಸ್ ಬ್ಯಾಟ್ರಿ ಇದೆ 60 ವೋಲ್ಟ್ಸ್ ಬ್ಯಾಟ್ರಿ ಎಷ್ಟು ಕಿಲೋಮೀಟರ್ ಹೋಗುತ್ತೆ ನಿಮ್ಮ ಪ್ರೋಸೆಸ್ 60 ಮೇಲೆ ಹೋಗುತ್ತೆ 60 ಮೇಲೆ 65 ಕಿಲೋಮೀಟರ್ಸ್ ಕಿಲೋಮೀಟರ್ಸ್ ಸ್ಪೀಡ್ ಎಷ್ಟಾಗುತ್ತೆ 55 ಸಿಟಿಗೆ ಬೆಸ್ಟ್ ಅನ್ಬೋದು ಕನ್ವರ್ಟ್ ಮಾಡ್ಕೊಂಡು ಓಡಿಸೋದಕ್ಕೆ ರಿವರ್ಸ್ ಆಪ್ಷನ್ ಇದೆ ಇದಕ್ಕೆ ಬಟ್ ಕಸ್ಟಮರ್ ಬೇಡ ಅಂದ್ರೆ ಕಸ್ಟಮರ್ ಬೇಡ ಅಂದ್ರೆ ಯಾಕೆ ಬರೋ ಯಾರು ಕಸ್ಟಮರ್ ರಿವರ್ಸ್ ಹಾಕ್ಸ್ಕೊಳ್ಳೋದೇ ಇಲ್ಲ ನಿಮ್ಮ ಹತ್ರ ನಮಗೆ ಗೊತ್ತಿಲ್ಲಲ್ಲ ಲಾಸ್ಟ್ ಟೈಮ್ ನಾವು ಏನು ಮಾಡಿದ್ವಿ ವೆಯ್ಟ್ ಜಾಸ್ತಿ ಇತ್ತು ಮೋಟಾರ್ ಎಲ್ಲ ಹೌದು ಓಕೆ ಇವಾಗ ವೆಯ್ಟ್ ಲೆಸ್ ಮಾಡಿದ್ವಿ ಅಂದರೆ ಇನ್ನೂ ಸ್ವಲ್ಪ ಸ್ಪೀಡ್ ಎಲ್ಲ ಜಾಸ್ತಿ ಹೋಗ್ತಾ ಇದೆ ಲಾಸ್ಟ್ ಟೈಮ್ ನಾವು ಆ್ಯಕ್ಟಿವ್ ಒಂದು 40 ಹತ್ತಿರ ಹೋಗ್ತಾ ಇತ್ತು 40 ಓಕೆ ಇವಾಗ ನಾವು ಆಲ್ಮೋಸ್ಟ್ ಬೇರೆ ಗಾಡಿಗೆ ಇದು ಚೆನ್ನಾಗಿ ಹೋಗ್ತಾ ಇದೆ ಇವಾಗ ಈ ಗಾಡಿ ನಿಮ್ಗೆ ಆಲ್ಮೋಸ್ಟ್ 55 ಹೋಗ್ತಾ ಇದೆ 55 ಹೋಗ್ತಾ ಇದೆ 60 ವೋಲ್ಟ್ಸ್ ಬ್ಯಾಟ್ರಿ ಹಾಕಿದ್ರೆ 15 ಟಾಪ್ ಸ್ಪೀಡ್ ಇನ್ನೂ 5 ಸ್ಪೀಡ್ ಜಾಸ್ತಿ ಹೋಗ್ತಾ ಇದೆ ಲಾಸ್ಟ್ಗೆ ಇದಕ್ಕೂ ಸೊ ಸೂಪರ್ ಸೂಪರ್ 15 kg ಇದೆ ಎಲ್ಲ ಬ್ರೋ ಇದು ನಾರ್ಮಲ್ ಆಗಿ ಮಳೆಲೆಲ್ಲ ಓಡಿಸ್ಕೋಬೋದು ತುಂಬ ಹೊತ್ತು ಮಳೆಯಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ಅಲ್ವಾ ಏನು ಪ್ರಾಬ್ಲಮ್ ಇಲ್ಲ ಮಳೆ ಫುಲ್ಲು ನಿಲ್ತಿರುತ್ತಲ್ಲ ನೀರು ಅಲ್ಲಿ ನಿಲ್ಲಿಸ್ಬಾರ್ದು ಗಾಡಿನ ಅಷ್ಟೇ ಬ್ರೋ ಈಗ ಇಷ್ಟೊಂದು ವೀಡಿಯೋಸ್ ಎಲ್ಲ ನಾವು ಮಾಡಿದ್ದೀವಲ್ಲ ಆಮೇಲೆ ಎಷ್ಟೊಂದು ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ ಸೊ ಯಾರಕ್ಕಲ್ಲಾದ್ರೂ ನೀವು ಫೋನ್ ಮಾಡಿ ರಿವ್ಯೂ ಕೇಳ್ಬೋದಾ ಲೈಕ್ ನಮ್ಮ ವೀಡಿಯೋ ಅಂದರೆ ವ್ಯೂವರ್ಸ್ಗೆ ರಿವ್ಯೂ ಹೇಳಿ ಲೈಕ್ ನಿಮ್ಮ ಹತ್ರ ಮಾಡಿಸ್ಕೊಂಡು ಹೋಗಿದ್ದು ಹೆಂಗಿತ್ತು ಇದು ಎಕ್ಸ್ಪೀರಿಯನ್ಸ್ ಬರ್ತಾರೆ ಹೇಳ್ತೀನಿ ನಿಮ್ಮ ಕರಿತೀನಿ ಓಕೆ ಸೊ ನೆಕ್ಸ್ಟ್ ಯಾರಾದರೂ ವೀಡಿಯೋಗಳಲ್ಲಿ ಇವರೆಲ್ಲ ಕಮೆಂಟ್ ಸೆಕ್ಷನ್ ಯಾರಾದರೂ ಕೇಳಿದ್ರೆ ಲೈಕ್ ರಿವ್ಯೂ ಬೇಕು ಅಂತ ಯೂಟ್ಯೂಬರ್ ನಿಮ್ಮ ಯೂಟ್ಯೂಬ್ ನೋಡ್ಬಿಟ್ಟು ಕನ್ಸಲ್ಟ್ ಆಗಿರೋದು ಓ ಹೌದಾ ಸೂಪರ್ ಯಮಹಾ ರೇಜರ್ಗೆ ಫಸ್ಟ್ ಟೈಮ್ ಯಮಹಾ ರೇಜರ್ಗೆ ಆರ್ ಅಂತ ಬರುತ್ತೆ ಅದು ಓಕೆ ಇದುವರೆಗೆ ಯಾರು ಮಾಡಿಲ್ಲ ಓ ಸೂಪರ್ ಸೊ ನೋಡಿ ನಿಮ್ಗೆ ಏನಾದ್ರು ಕಸ್ಟಮರ್ ಸುಜುಕಿ ಆಕ್ಸಿಸ್ ಇನ್ನೂ ಡೆವಲಪ್ ಆಗ್ತಾ ಇದೆ ಅಂತ ಓಕೆ ಸುಜುಕಿ ಆಲ್ಮೋಸ್ಟ್ ರೆಡಿ ಆಗಿದೆ ಅದು ನೆಕ್ಸ್ಟ್ ವೀಡಿಯೋ ಬರುತ್ತೆ ಯಮಹಾ ರೇಜರ್ಗೆ ಇದನ್ನು ನೋಡಿ ಅಲ್ಲವ್ರ ಇಂಡಿಯಾ ಫಸ್ಟ್ ಓಕೆ ಸೊ ನಿಮ್ಗೆ ಏನಾದ್ರು ಲೈಕ್ ಕಸ್ಟಮರ್ ರಿವ್ಯೂ ಬೇಕು ಇವ್ರ ಹತ್ರ ಮಾಡಿಸ್ಕೊಂಡಿದ್ದು ಹೆಂಗಿತ್ತು ಅದನ್ನು ಕಮೆಂಟ್ ಸೆಕ್ಷನ್ ಹಾಕಿ ನಾನು ನೆಕ್ಸ್ಟ್ ವೀಡಿಯೋ ಕೇಳ್ತೀನಿ ನೀವು ಕಮೆಂಟ್ ಸೆಕ್ಷನ್ ಯಾವ್ದು ಕೇಳಿಲ್ಲ ಅಂದರೆ ಲೈಕ್ ನಾನೇನು ಹೇಳಕ್ಕೆ ಹೋಗೋದಿಲ್ಲ ಲೈಕ್ ನೆಕ್ಸ್ಟ್ ರಿವ್ಯೂ ಗಿವ್ ಅದ್ರ ಬಗ್ಗೆ ಎಲ್ಲ ಕಸ್ಟಮರ್ ರಿವ್ಯೂ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಹಾಕ್ಬೋದು ಬರೋ ಬನ್ನಿ ಓಡಿಸೋಣ ನೀವೇ ಓಡಿಸಿ ಬರೋ ಫಸ್ಟು ಒಂದು ಸಲ ನೀವು ಓಡಿಸ್ಬೇಕು ನಿಮ್ಮ ಗಾಡಿನ ಸೊ ನೋಡ್ಬೋದು ಅವ್ರ ಗಾಡಿನ ಫಸ್ಟು ಅವ್ರ ಕೈಲೇ ಓಡಿಸ್ತಾ ಇದ್ದೀವಿ ಲೈಕ್ ಬರೋ ಸ್ಪೋರ್ಟ್ಸ್ ಮೋಡ್ ಆನ್ ಮಾಡಿದ್ದೀರಾ ಇದು ನಾರ್ಮಲ್ ಮೋಡು
ಅದೇ ಸ್ಪೋರ್ಟ್ಸ್ ಮೋಡ್ ಹೆಂಗ್ ಮಾಡ್ತಾರೆ ಅಪ್ ಇರುತ್ತಲ್ಲ ಹೆವಿ ಅಪ್ ಇದ್ದ ಮಾತ್ರ ನಿಮ್ಗೆ ಅನ್ಸುತ್ತೆ ಫೀಲ್. ಓಕೆ ಲೋಡ್ ಬರುತ್ತೆ, ಸ್ಪೀಡ್ ಹೋಗಲ್ಲ, ಹೆವಿ ಲೋಡ್ ತಗೊಳುತ್ತೆ, ಫುಲ್ ಅಪ್ ತಗೊಳುತ್ತೆ. ಓಕೆ, ನಾವು ಲಗೇಜ್ ಏನಾದ್ರು ಹಾಕ್ಬೇಕು ಅಂದ್ರೆ ಈ ತರ ಎಲ್ಲ ಯೂಸ್ ಮಾಡ್ಕೋಬಹುದು, ನಿಮ್ಮ ಅಥವಾ ಗಾಡಿ ರೆಡಿ ಮಾಡಿಸಿ ಲಗೇಜ್ ಎಲ್ಲ ಆರಾಮಾಗಿ ಹಾಕೊಂಡು ಹೋಗ್ಬೋದು. ನೀವು 240-250 ಕೆಜಿ ಕ್ಯಾರಿ ಮಾಡುತ್ತೆ ವೆಹಿಕಲ್ ವೇಟ್ ಬಿಟ್ಟು. 240-250 ಎಕ್ಸ್ಟ್ರಾ, ಕ್ರೇಜಿ, ಚೆನ್ನಾಗಿದೆ ಬ್ರೋ. ಹಂಗಂದ್ರೆ ನೋಡಿ, ನಿಮ್ಗೆ ಯಾರಾದ್ರೂ ಲಗೇಜ್ಗಳು ಕ್ಯಾರಿ ಮಾಡಬೇಕು, ಇಲ್ಲ ರೇಷನ್ ಅಂಗಡಿಗಳು ಇರ್ತವೆ ಡೈಲಿ ಇಷ್ಟಿಷ್ಟು ಲಗೇಜ್ ಕ್ಯಾರಿ ಮಾಡಬೇಕು, ಪೆಟ್ರೋಲ್ ಹಾಕ್ಸಿ ಮಾಡೋಕ್ಕಾಗಲ್ಲ ಅಂದರೆ ನಿಮ್ಮ ಹತ್ರ ಇರೋ ಹಳೆ ಗಾಡಿಗೆ ಈ ಥರ ಫಿಟ್ ಮಾಡಿಸ್ಕೊಳ್ಳಿ, ಒಳ್ಳೆ ಮೋಟ್ರ್ ಹಾಕ್ಸ್ಕೊಂಡು ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡಿ. ಪೆಟ್ರೋಲ್ ಹಾಕ್ಸೋಕ್ಕೆ ಖಾತೆನೇ ಇರಲ್ಲ, ಡೈಲಿ ಆರಾಮಾಗಿ ಉಜ್ಬೋದು. ಓಕೆ, ಸೊ ನೋಡಿ, ನಿಮ್ಗೆ ಕಂಪ್ಲೀಟ್ ಪ್ಯೂರ್ ಇವಿ ತೊಗೊಂಡ್ರೆ ಈಗ ನಮ್ಗೆ ಏತಿರ್ತಾರ ಸಡನ್ನಾಗಿ ಚಾರ್ಜ್ ಖಾಲಿ ಆಗ್ತಾ ಇದೆ ಅಂದರೆ ಹುಡುಕ್ಬೇಕು ಸ್ಟೇಷನ್ ಎಲ್ಲಿದೆ ಅಂತ. ಇದೆಲ್ಲ ಹಂಗಿಲ್ಲ, ಸ್ವಿಚ್ ಆಫ್ ಮಾಡು, ಪೆಟ್ರೋಲ್ ಹಾಕ್ಸ್ಕೊ ಓಡಿಸ್ಕೊಂಡು ಹೋಗ್ತಾ ಇದು. ಸೊ ಆ ಥರ ಮಾಡಿದಾಗ ನಿಮಗೆ ಯೂಸ್ಗಳಾಯ್ತವೆ. ನೋಡ್ಬೋದು ನೀವು ಇವಾಗ ಲೈಕ್ ಲೈಟಾಗಿ ಮಳೆ ಬರ್ತಾ ಇದೆ, ಬಟ್ ಇಲ್ಲಿ ಇಲ್ಲೆಲ್ಲ ನೀರೆಲ್ಲೂ ಹೋಗ್ತಾ ಇಲ್ಲ. ಸೊ ಈ ಪಾರ್ಟಲ್ಲಿ ನೋಡಿ, ಈ ಪಾರ್ಟೆಲ್ಲ ಇಲ್ಲಿ ಶಾರ್ಟ್ ಇರೋದಲ್ವಾ, ಸೊ ಈ ಪಾರ್ಟಲ್ಲಿ ಎಲ್ಲೂ ಹೋಗ್ತಾ ಇಲ್ಲ. ಸೊ ಆವಾಗಲೇ ಜಗದೀಶ್ ಅವ್ರು ಓಡಿಸ್ಬೇಕಾದ್ರೆ ಹೆವಿ ಮಳೆ ಬಂದ್ಬಿಡ್ತು ಅಂತ ಒಂದು ಚೂರು ಸೈಡ್ಗೆ ಹಾಕಿದ್ವಿ ಕ್ಯಾಮ್ರಾ ಎಲ್ಲ ವಾಟರ್ ಪ್ರೂಫ್ ಇಲ್ಲ ಅಂತ. ಸೊ ಇವಾಗಿಂದ ನಾನು ಓಡಿಸ್ತೀನಿ ಗಾಡಿನ, ನೋಡ್ಬೋದು ಹೆಂಗಿದೆ ಏನು ಕತೆ ಅಂತ. ಸ್ಪೋರ್ಟ್ಸ್ ಮೋಡ್ ಆಗಿದೆಯಾ ಬ್ರಾ? ಇಲ್ಲ ಇಲ್ಲ, ಇವಾಗ ಆನಾಗಲ್ಲ, ಫಸ್ಟಲ್ಲಿ ಆಗನಾಗಲ್ಲ. ಓಕೆ, ಸೊ ಫಾಗ್ ಲ್ಯಾಂಪ್ಸು ಬರುತ್ತೆ ನಿಮಗೆ, ಫಾಗ್ ಲ್ಯಾಂಪ್ಸು ಬೇಕಂದರೆ ಯೂಸ್ ಮಾಡ್ಕೋಬಹುದು. ಸೊ ಮತ್ತೆ ಇದೇ ನೋಡೋದು, ಯೂ ಟರ್ನ್ ಮಾಡ್ಕೊಂಡು ಬರೋಣ, ಹೆಂಗಿದೆ ಏನು ಕತೆ ಅಂತ. ಚೆನ್ನಾಗಿದೆ ಓಡಿಸೋದಕ್ಕೆ, ಲೈಕ್ 29 ಹೋಗ್ತಾ ಇದೆ. ಇನ್ನು ಇಲ್ಲ, ಎಕ್ಸಲೇಟರ್ ಕೊಟ್ಟರೆ ಹೋಗ್ತಾ ಇದೆ, ನಾಟ್ ಬ್ಯಾಡ್. ಎಕ್ಸ್ಪೀರಿಯನ್ಸ್ ಆಗಿದೆ ನಿಮಗೆ? ಹೌದು ಹೌದು, ಹಾಗೆ ಸೈ ಸೈ ಅಂತ ಹೇಳ್ಕೊಳ್ಳುತ್ತೆ. ಲೈಕ್ ಸ್ಪೋರ್ಟ್ಸ್ ಮೋಡ್ ಆನ್ ಮಾಡೋದು ನೋಡಿ, ತೋರಿಸ್ತೀನಿ. ಸ್ವಲ್ಪ ವೇಯ್ಟ್ ಎತ್ಕೊಳ್ಳೋದು ಅಷ್ಟೇ. ಆಮೇಲೆ ಇದು ಫಾಗ್ ಲ್ಯಾಂಪ್ ಆನ್ ಮಾಡಿದೆ, ಫಾಗ್ ಲ್ಯಾಂಪು. ಫಾಗ್ ಲ್ಯಾಂಪೆಲ್ಲ ನಿಮಗೆ ಡೇಲ್ ಗೊತ್ತಾಗಲ್ಲ ಏನೂ. ಸೊ ಅಲ್ಲಿ ಕೆಳಗಡೆ ಸ್ಪೋರ್ಟ್ಸ್ ಮೋಡ್ ಆನ್ ಮಾಡಿಕೊಂಡ್ರೆ ಸ್ಪೋರ್ಟ್ಸ್ ಮೋಡ್ಗೆ ಹೋಗುತ್ತೆ. ಇದು ನೋಡಿ, ಇಬ್ಬರು ಕುತ್ಕೊಂಡಿದ್ದೀವಿ, ಆರಾಮಾಗಿ 35-40 ಹೋಗ್ತಾ ಇದೆ ಗಾಡಿ. ಸೊ ಈ ಥರ 35-40 ಎಲ್ಲ ಹೋಗ್ತಾ ಇರಬೇಕಾದ್ರೆ ಪೀಸ್ ಅನ್ಬೋದು, ಯಾಕಂದರೆ ಈಗ ನೀವು ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಇಲ್ಲಿಂದ ಒಂದು 30-40 ಕಿಲೋಮೀಟ್ರ್ ಹೋಗಬೇಕು ಅಂದರೆ ಬೈಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡೆಲ್ಲ ಹೋಗ್ಬೇಕು, ಸಖತ್ತಲ್ಲಿ ಅನ್ಬೋದು. ಯಾಕಂದರೆ ನೀವೇ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ ಬೈಕ್ಗಳಲ್ಲಿ 30-40 ಕಿಲೋಮೀಟ್ರ್ ಒಂದು ಸೈಡ್ ಹೋಗಬೇಕು, ಇಲ್ಲ 50 ಕಿಲೋಮೀಟ್ರ್ ಹೋಗಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ, ಎಷ್ಟು ತಲೆನೋವುಗಳಿರ್ತವೆ ಅಂತ. ಪೆಟ್ರೋಲ್ ಹಾಕ್ಸೋದಂತೂ ಮೊದಲೇ ಬೇಜಾರಾಗೋಗಿರುತ್ತೆ. ಸೊ ಈ ಥರ ಗಾಡಿಗಳನ್ನ ಕನ್ವರ್ಟ್ ಮಾಡಿಕೊಂಡು ಇದು ಬೇಕಾದ ಫ್ಯೂಲ್ಗೂ ಕನ್ವರ್ಟ್ ಮಾಡ್ಕೋಬೋದು, ಆಮೇಲೆ ಎಲೆಕ್ಟ್ರಿಕಲು ಓಡಿಸ್ಕೋಬೋದು. ಸೊ ಆ ಥರ ಮಾಡಿದಾಗ ನಿಮಗೆ ಬೇಜಾರಾಗಲ್ಲಾಗೋದು. ಮೇನಾಗಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಆರಾಮಾಗಿ ಯಾವಾಗ ಬೇಕು ಓಡಾಡಿಸ್ಕೊಂಡು ಹೋಗ್ತಾ ಇರ್ಬೋದು. ನಿಮಗೆ ಫ್ಯೂಲಿಗೆ ಆನ್ ಮಾಡ್ಕೊಂಡಾಗ ಗಾಡಿ ನಾರ್ಮಲಾಗಿ ಎಷ್ಟು ಹೋಗುತ್ತೋ ಅಷ್ಟೆಲ್ಲ ಹೋಗೇ ಹೋಗುತ್ತೆ. ಬಟ್ ಇವಾಗ ಬಂದುಬಿಟ್ಟು ಸದ್ಯಕ್ಕೆ ಎಲೆಕ್ಟ್ರಿಕಲಿ ಮೋಟ್ರ್ ಎಷ್ಟೋಗುತ್ತೆ ಅಷ್ಟಕ್ಕೆ ಹೋಗೋದು. ಬಟ್ 40-45 ಪೀಸ್ ಆರಾಮ ಅಂತ ಹೇಳ್ಬೋದು ಗಾಡಿ ಮೋಟ್ರನ್ನು ಅಷ್ಟೇ. ಮಳೆ ಬಂದಾಗಲ್ಲ ಆರಾಮಾಗಿ ಓಡಿಸ್ಕೋಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಎಷ್ಟು ಸೆಷನ್ ಅಂದ್ಕೊಂಡಿರ್ತೀರಾ ಲೈಕ್ ಏನಪ್ಪ ಇದು ಮಳೆ ಬಂದರೆ ಮೋಟ್ರ್ ಹಾಳಾಗೋಗಲ್ವಾ, ವೈರ್ಗಳು ಟಚ್ಚಾಗಿ ಡಮ್ಗಿ ಬಂದ್ಬಿಡಲ್ವಾ ಅಂತ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕನ್ನಡ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡಿ. ಕನ್ನಡದವರು ಈ ಥರ ಯಾರೋ ಹೊಸದಾಗ ಏನಾದರೂ ಗಾಡಿಗಳು ಅದು ಇದೆಲ್ಲ ಮಾಡೋರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಅಷ್ಟೇ ಲೈಕ್ ಮಾಡ್ಬೋದು, ಶೇರ್ ಮಾಡ್ಬೋದು, ಸಬ್ಸ್ಕ್ರೈಬು ಮಾಡ್ಬೋದು. ಅವ್ರ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಇನ್ನೊಂದು ವಿಡಿಯೋಲಿ ಮತ್ತೆ ಸಿಗೋಣ, ಬಾಯ್ ಬಾಯ್.